ನಮಸ್ತೆ ಆರಾಧ್ಯರೇ, ಯಾರು? ನನ್ನ ಹೆಸರು ನವೀನ್ ಅಂತ, ಚಾಮರಾಜಪೇಟೆಯಿಂದ. ನಿಮ್ ಪ್ರೀತಿ ದೇವಸ್ಥಾನವಾದ ಗವಿ ಗಂಗಾಧರ ದೇವಸ್ಥಾನದಿಂದ ನಾ ಆ ಸೈಡ್ ಇರೋದು ನಾನು. ಹೌದು. ಹಾ, ಅದೇ ನೀವು ವಿಡಿಯೋ ಹಾಕಿದ್ರಿ ಒಂದು, ಹನುಮಂತ ಪಾದನ ಇದೆಯಲ್ಲ, ಅವಾಗಿಂದ ನನ್ನ ಫಾಲೋವರ್. ನಾನು ಹತ್ರ ಪ್ರಶ್ನೆ ಇದೆ, ನಾಲ್ಕು ಪ್ರಶ್ನೆ ಇದೆ, ನೀವು ಆನ್ಸರ್ ಕೊಡ್ಲೇಬೇಕದು. ನೀವು ಹೇಳಿದ್ರಿ ಪ್ರಶ್ನೆ ಹುಡುಕ್ಬೇಕು ಅಂತ. ಈ ಕಲಿಯುಗ ಅನ್ನೋದು ಏನು ಗುರುಗಳೇ? ಹುಡುಕ್ಬೇಕು ಅಂತ ಹೇಳಲಿಲ್ಲ ನಾನು. ಹೌದೌದೌದು. ನೀನು ಕಲಿಯುಗ ಅಂದ್ರೆ ಏನು ಅಂತ ಹೊಟ್ಟೆ ಒಳಗಿನ ಆನ್ಸರ್ ಬರುತ್ತೆ. ಇಲ್ಲ, ನಾನು ಎಷ್ಟೇ ಹುಡುಕು ಸಿಗ್ತಾ ಇಲ್ಲ ಗುರುಗಳೇ, ಅದು ನಿಮ್ಮ ಹತ್ರನೇ ಇರೋದು ಆನ್ಸರ್. ಅದು ಕೊಡಲ್ಲ ಆನ್ಸರ್. ದಯವಿಟ್ಟು ಆರಾಧ್ಯರೇ, ಸಾರಿ ಇಲ್ಲ ಗುರುಗಳು ಅಂದ್ಬಿಟ್ಟೆ. ಅದಕ್ಕೆಲ್ಲ ಅದಕ್ಕೆ ಆನ್ಸರ್ ಕೊಡಬಾರದು, ನೀನೇ ಇಲ್ಲ, ಹುಡುಕ್ಬೇಕು. ಇರಿ ಇರಿ, ನಾಲ್ಕು ಯುಗಗಳು ಇದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕಲಿಯುಗ ಎಂಬುದು ತುಂಬಾ ಕೆಟ್ಟದಂತ ಇದೆ, ಕೃಷ್ಣನ್ಗೆ ಮುಂಚೆ ಗೊತ್ತಿರುತ್ತೆ, ಯಾಕೆ ಅವ್ರು ತಡೆಯಲಿಲ್ಲ ಅಂತ. ಇಲ್ಲ ತಡಿಯೋ ಕೃಷ್ಣ ಯಾರು? ಕೃಷ್ಣನ ಕೃಷ್ಣನ್ ತಾಯಿ ಗೊತ್ತಿರುತ್ತೆ, ದೇವ್ರಿಗೆಲ್ಲ ಗೊತ್ತಿರುತ್ತೆ, ಯುಗಗಳು ಚೇಂಜ್ ಆಗುತ್ತೆ ಅಂತ. ಇವಳು ತಾಯಿನ ಯಾರು ತಡಿಯಕ್ಕಾಗತ್ತ? ಸಮಯ ಕೃಷ್ಣನಿಗೂ ತಾಯಿ, ರಾಮನಿಗೂ ತಾಯಿ. ಕೃಷ್ಣ ಎಲ್ಲ ಮಾನವ ಜನ್ಮ ಎತ್ತಿರೋರು, ಇದು ಜನ್ಮ ಭಗವಂತನಿಗೆ ತಾಯಿ, ಗ್ರಹ ಮಂಡಲಕ್ಕೆ ತಾಯಿ ಸಮಯ. ಕಲಿ ಅಂದ್ರೆ ಏನ್ ಗೊತ್ತಾ? ಒಂದು ಅಂತ ಅರ್ಥ. ಓಕೆ ದ್ವಾಪರ ಅಂದ್ರೆ ಎರಡು ಅಂತ ಅರ್ಥ. ಓಕೆ ತ್ರೇ ಓಕೆ ತಾ ಅಂದ್ರೆ 3, 1, 2, 3. ತ್ರೇತ ಅಂದ್ರೆ ಮೂರು ಅಂತ ಅರ್ಥ. ಹೌದು. ಕೃತ ಅಂದ್ರೆ ನಾಲ್ಕು, ಕೃತ ಅಂದ್ರೆ ನಾಲ್ಕು ಅಂದ್ರೆ ನಾವು ರೆಡಿ 3, 2, 1 ಅಂತೀವಲ್ಲ ಹಂಗೆ. ಇದು ಮೇಲಿಂದ ನಾಲ್ಕರಿಂದ ಏನಕ್ಕೆ ಇದು ಯಾಕೆ ಅಷ್ಟು ನಾಲ್ಕು? ಭೂಮಿಯ ತಿರುಗುವಿಕೆಯ ಮೇಲೆ ಇದು ಮಾಡಿದ್ದಾರೆ. ಏನಂದ್ರೆ ಕಲಿಯುಗಾನು ಒಂದೇ ಈಕ್ವಲ್ ಇದೆಯಲ್ಲ, ದಿನ ರಾತ್ರಿಗಳ ಸಂಖ್ಯೆ ವೇರಿ ಆಗಿದೆ ಅಷ್ಟೇ. ಆದ್ರೆ ಕಲಿಯುಗ ಎಷ್ಟಿದೆಯೋ, ದ್ವಾಪರ ಯುಗನೂ ಅಷ್ಟೇ ಇದೆ, ಕೃತಯುಗನು ಅಷ್ಟೇ ಇದೆ, ತ್ರೇತಾಯುಗನು ಅಷ್ಟೇ ಇದೆ. ನೀನು ಅರ್ಥ ಮಾಡ್ಕೋ ಸರಿಯಾಗಿ, ಮಧ್ಯೆ ಮಾತಾಡ್ಬಿಡ ಯಾವಾಗ್ಲೂ. ಆಯ್ತು ಏನಂತೆ, ಭೂಮಿ ಹೆಂಗ್ ತಿರುಗ್ತಾ ಇತ್ತೇಳೋ? ಅದೇ ಈ ಸೈಡ್ ಇಲ್ವೋ ಭೂಮಿ ಬುಗುರಿ ತರ ತಿರುಗ್ತಾ ಇದೆ? ಹೌದೌದು, ಬುಗುರಿ ತರ. ಅಂದ್ರೆ ಬುಗುರಿ ಬಿಗಿನಿಂಗ್ ಅಲ್ಲಿ ಜೋರಾಗಿ ತಿರುಗತ್ತೆ, ಮತ್ತೆ ನಿಧಾನಕ್ಕೆ ತಿರುಗಿ 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 ಬಿದ್ದೋಗತ್ತಲ್ಲೇನಾ? ಹೌದು ಗುರುಗಳು, ಹಂಗೆ ಭೂಮಿ ಜೋರಾಗಿ ತಿರುಗ್ತಾ ಇತ್ತು ಕೃತಿಯುಗದಲ್ಲಿ. ಅಂದ್ರೆ ನಾಲ್ಕು ರೌಂಡ್ಗೆ, ಕಲಿಯುಗದ ಒಂದು ರೌಂಡ್ಗೆ ಕೃತಿಯುಗದ ನಾಲ್ಕು ರೌಂಡ್ ಇರೋದು. ಕಲಿಯುಗದ ಒಂದು ದಿನಕ್ಕೆ ಕೃತಿಯುಗ ನಾಲ್ಕು ಪಟ್ಟೆಷ್ಟು ಹೆಚ್ಚು ಇರೋದು. ಅಂದ್ರೆ ಅರ್ಥ ಮಾಡ್ಕೋ, ಅಂದ್ರೆ ಒಂದು ದಿವಸದ ನಮ್ಮ ಒಂದು ದಿವಸದಲ್ಲಿ ಅವ್ರದ್ದು ನಾಲ್ಕು ದಿವಸ ಆಗೋಗ್ತಾ ಇತ್ತು, ಅಷ್ಟು ಸ್ಪೀಡ್ ಇತ್ತು ಅವಾಗ. ಮತ್ತೆ ಮೂರು, ಮತ್ತೆ ಎರಡು, ಮತ್ತೆ ಒಂದು ಸುತ್ತಾಗಿದೆ. ಒಂದು ಸುತ್ತಾಗಿದೆ. ಇವಾಗ ಇದನ್ನ ಯಾರು ಸಮಯ ನಿಲ್ಸಕ್ಕಾಗತ್ತೆ ಕತ್ತೆ? ದೇವರು ಕೂಡ ನಿಲ್ಸಕ್ಕಾಗಲ್ಲ ಸಮಯನ. ಸಮಯನೇ ಕಲಿಯುಗ. ಕಲಿಯುಗ ಕೆಟ್ಟದ್ದು ಅನ್ನೋದು ಯಾರು ಹೇಳಿದ್ದು? ಏಯ್, ಇಲ್ಲ, ಕೃತಯುಗದಲ್ಲಿ ತುಂಬಾ ಚೆನ್ನಾಗಿತ್ತು, ಸತ್ಯಯುಗದಲ್ಲಿ ತುಂಬಾ ಚೆನ್ನಾಗಿತ್ತು. ಏಯ್, ನೀನು ಹೇಳಿದ್ಯಾ ಪ್ರಶ್ನೆ ಆಗೋಯ್ತು, ಸುಮ್ನೆ ಕೇಳ್ತಾರೋ? ಬಿಗಿನಿಂಗ್ ಅಲ್ಲಿ ಕೃತಯುಗದಲ್ಲಿ ಮಗುವಿನ ಅವಸ್ಥೆಯಲ್ಲಿ ಎಲ್ಲ ಕತ್ತೆ ಮಗುನು ಸುಂದರವಾಗಿರುತ್ತಲ್ಲ, ಹೌದು, ಹಂಗೆ ಎಲ್ಲವೂ ಚೆನ್ನಾಗಿತ್ತು ಕೃತಯುಗದಲ್ಲಿ. ಮತ್ತೆ ಬೆಳೀತಾ ಬೆಳೀತಾ ಆಸೆಗಳು ಬೆಳೆಯತ್ತಲ್ಲ, ಹಂಗೆ ತ್ರೇತಾಯುಗದಲ್ಲಿ ಎಲ್ಲ ಚೆನ್ನಾಗಿತ್ತು. ತ್ರೇತಾಯುಗದಲ್ಲಿ ರಾಜನ ಪತ್ನಿ ಸೀತಾ ಮಾತೆಯನ್ನೇ ಅಪಹರಿಸ್ಬಿಟ್ರು ತ್ರೇತಾಯುಗದಲ್ಲಿ. ಸಾಮಾನ್ಯ ಮನುಷ್ಯರ ಹೆಣ್ಮಕ್ಳ ಗತಿ ಏನಾಗಿತ್ತು ಇಮ್ಯಾಜಿನ್ ಮಾಡು. ಅದಾದ್ಮೇಲೆ ದ್ವಾಪರದಲ್ಲಿ ಮನುಷ್ಯ ಮನುಷ್ಯರನ್ನೇ ತಿಂತಾ ಇದ್ರು, ಬಕಾಸುರ, ನರಕಾಸುರ. ಆ ಕೃತಿಯುಗದಲ್ಲಂತೂ ಅಂಧಕಾಸುರ ತುಂಬಾ ವಿಕೃತ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರೆಲ್ಲ ಹೆಂಗಿದ್ರು ನೋಡು. ದ್ವಾಪರ ಯುಗದಲ್ಲಿ ಕೀಚಕ ಎಷ್ಟು ಅತ್ಯಾಚಾರಿ ಅವನು, ಮತ್ತೆ ಹಿಡಿಂಬಾಸುರ, ಬಕಾಸುರ ಇವರೆಲ್ಲ ಮನುಷ್ಯರನ್ನೇ ತಿಂತಾ ಇದ್ರು. ಅದಕ್ಕಿಂತ ಇವಾಗ ಲಾ ಅಂಡ್ ಆರ್ಡರ್ ಎಷ್ಟೋ ಚೆನ್ನಾಗಿದೆ, ಕಲಿಯುಗ ಎಷ್ಟೋ ಚೆನ್ನಾಗಿದೆ. ಯಾರು ಹೇಳಿದ್ದು? ಮೊದ್ಲು ಇನ್ನೂ ಜಾಸ್ತಿ ದಬ್ಬಾಳಿಕೆ ಇತ್ತು, ಡಿಕ್ಟೇಟರ್ಶಿಪ್ ಇತ್ತು, ಪ್ರಜಾ ಪ್ರಭುತ್ವ ಅನ್ನೋದು ಬಂದಿದ್ದೆ ಫಸ್ಟ್ ಟೈಮ್ ಕಲಿಯುಗದಲ್ಲಿ. ಇವಾಗ ನಾವು ಇವಾಗ ಇರೋ ಮಿಸ್ಟೇಕ್ಸ್ ನೋಡ್ಕೊಂಡು ಇದಕ್ಕಿಂತ ಮೊದ್ಲು ಚೆನ್ನಾಗಿತ್ತು ಅನ್ಕೊಂಡು, ಎಲ್ಲೋ ಚೆನ್ನಾಗಿತ್ತು. ರಾಜರ ಕಾಲದಲ್ಲಿ ವಾಕ್ ಸ್ವಾತಂತ್ರ್ಯನೇ ಇರ್ಲಿಲ್ಲ. ಯಾರಾದ್ರೂ ಹಿಂಗ್ ಫೇಸ್ಬುಕ್ ಅಲ್ಲಿ ಬರೀಲಿ, ರಾಜರ ಕಾಲದಲ್ಲಿ ಹೆಣ ಬೀಳ್ತಿತ್ತು. ಅದ್ ಬಿಡು, ಟ್ಯಾಕ್ಸ್ ಕಟ್ಟದೆ ಇದ್ರೆ ರಾಜರ ಕಾಲದಲ್ಲಿ ಬಿಸಿ ಬಿಸಿ ಸುಡ್ತಾ ಇರೋ ಬಂಡೆ ಮೇಲೆ ಬೆತ್ತಲೆ ಕಟ್ಟಾಕ್ ಬಿಡೋರು, ಹೆಂಡತಿ ಮಕ್ಕಳನ್ನ ಅಲ್ಲೇ ನೋಡೋಕ್ ಬಿಡೋರು. ಟ್ಯಾಕ್ಸ್ ಆಯಮ್ಮ ಎಲ್ಲಾದ್ರೂ ಹೋಗಿ ಕಾಲಕ್ ಬಿದ್ದು ಟ್ಯಾಕ್ಸ್ ತಗೊಂಡ್ಬಂದು ತೆರಿಗೆ ಕಟ್ಟಬೇಕಾಗಿತ್ತು. ನಾರ್ತ್ ಇಂಡಿಯಾದಲ್ಲಿ ರಾಜರದು ಹಾವಳಿ ಜಾಸ್ತಿ ಆಗೋಗಿತ್ತು, ಐಷಾರಾಮಿ ಬದುಕಿಗೆ ಚಿತ್ರಹಿಂಸೆ ಕೊಡೋರು ರೈತರಿಗೆ ಎಲ್ಲ ಟ್ಯಾಕ್ಸ್. ಏನು ಅದು ಲಗಾನ್ ಪಿಕ್ಚರ್ ನೋಡಿದ್ಯಲ್ಲ, ಎರಡೆರಡು ಲಗಾನ್ ಮಾಡು ಅಂತ ಹೇಳೋರು. ಹೌದು, ಅವಾಗಿಂತ ಇವಾಗ ಚೆನ್ನಾಗಿದೆ. ಇವಾಗ ನಮ್ಮಲ್ಲಿ ಅಟ್ಲೀಸ್ಟ್ ವಾಕ್ ಸ್ವಾತಂತ್ರ್ಯ ಇದೆ, ಸ್ವತಂತ್ರ ಇದೆ, ಜನ ಅಟ್ಲೀಸ್ಟ್ ಏ ಅಂತ ಮಾತಾಡ್ಬೋದು.
ಅವಾಗ ಇರ್ಲಿಲ್ಲ ಅದು. ಏನ ನೀವು ಬಾಯಿಗೆ ಬಂದಂಗೆ ಯೋಚನೆ ಮಾಡ್ಬಿಡ್ತೀರಿ? ಯೋಚನೆ ಅಲ್ಲ ಗುರುಗಳೇ, ಆ ಪ್ರಶ್ನೆ ಇತ್ತು ಅದು. ಭೂಮಿ ಏನಿ ಕ್ರಿಯೇಟ್ ಮಾಡೋದು ದೇವರು ಅಂತ, ಕಷ್ಟ ಸುಖ ಒಳ್ಳೇದು ಎಂಟರ್ಟೈನ್ಮೆಂಟ್ ಗೆ ನೀನ್ಯಾಕೆ ದೇವರಿಗೊಂದು ಖುಷಿ? ಸುಮ್ನೆ ಇರೋ ಮಗು ಏನೋ ಒಂದು ಮಾಡುತ್ತಲ್ಲ, ಹಂಗೆ ಮಾಡಿದ್ದು ಈ ಜಗತ್ತು ಎಲ್ಲ ನಗುವುದಕ್ಕಾಗಿ, ಎಲ್ಲ ಹ್ಯಾಪಿನೆಸ್ ಗೆ ಆಗಿದ್ದು. ಆದ್ರೆ ಅದ್ರಲ್ಲಿ ದುಃಖ ಹುಟ್ಟುತ್ತಾ ಬಂತು. ಬುಗುರಿ ಹಾಕೋದ್ರೆ ಎಷ್ಟೋ ಸಲ ನಮ್ ಕಾಲಿಗೆ ಬಿದ್ದು ತೂತಾಗಲ್ವಾ? ಹೌದು ಕಬಡ್ಡಿ ಆಡಕ್ ಹೋದ್ರೆ ಮೊಣಕಾಲ್ ತೂತಾಗಲ್ವಾ? ಹೌದು ಗುರುಗಳೇ. ಗುರುಗಳ ಎರಡನೇ ಪ್ರಶ್ನೆ, ಇನ್ನೊಂದ್ಸಲ ಪ್ರಶ್ನೆ ಕೇಳಿದ್ರೆ ನಿನ್ಗಿದೆ ಪೂಜೆ ಗುರುಗಳೇ, ಅದು ನಿಮ್ಮ ಹತ್ರನೇ ಆನ್ಸರ್ ಅದು, ನಮ್ ಕಾಲೇ ಮಾಡ್ತಿರಲ್ಲ ಅದು. ಇಲ್ಲ ಗುರು, ದಯವಿಟ್ಟು ನೀವ್ ಹೇಳಲೇಬೇಕು ಇನ್ನೊಂದ್ಸಲ ಪ್ರಶ್ನೆ ಕೇಳ್ಬೇಡ, ಪ್ರಶ್ನೆ ನುಂಗಕೋ ನಿನ್ಗೆ ಉತ್ತರ ಸಿಗುತ್ತೆ. ಗುರುಗಳೇ, 14 ಲೋಕ ಇದೆ ಅಂತಾರೆ. ಅದು ಹೇಳ್ತೀನಿ ಕೇಳ್ಬಿಡು, ಲಾಸ್ಟ್ ನೋಡೋದು. ನನ್ಗೆ ಒಂದೊಂದ್ಸಲ ಪ್ರಶ್ನೆ ಕೇಳಿದ್ರೆ ನಿನ್ಗೆ ಏನೋ ಇದೆ. ಏನ್ ಅನ್ಕೊಂಡಿದ್ಯಾ ನನ್ನ ಗೂಗಲ್ ಅನ್ಕೊಂಡಿದ್ಯಾನೋ? ಸಾರಿ, ಇಲ್ಲ ಗುರುಗಳೇ, ಅಯ್ಯೋ ನಿಮ್ ಹತ್ರ ಎಲ್ಲ ಅಡಗಿದೆ ಗುರುಗಳೇ. ಇದೆ ಯಾವ್ದು? ನಿಮ್ ಹತ್ರ ಚಿತ್ರಹಿಂಸೆ ಮಾಡ್ತಾ ಇದೀರಾ? ಎಲ್ಲ ಹಿಂಸೆ ಹಿಂಸೆ ಅಲ್ಲ ಗುರುಗಳೇ, ನಿಮ್ ಹತ್ರ ಜ್ಞಾನ ಭಂಡಾರನೇ ಇದೆ, ನಿಮ್ ಹತ್ರನೇ ಎಲ್ಲ ಆನ್ಸರ್ ಸಿಗೋದಂತ ಫೋನ್ ಮಾಡಿದ್ ನಾನು. ಅದ್ಯಾವ್ದೋ ಪುನುಗು ಬೆಕ್ಕು ಅಂತಿದ್ಯಂತೆ. ಹಾ ಬೆಕ್ಕು ಪಾಪ, ಅದ್ರಲ್ಲಿ ಸುಗಂಧ ಬರುತ್ತೆ ಅಂತ ಎಲ್ಲ ಚಾಕುಗಳು ತಗೊಂಡು ಚುಚ್ತಾ ಇರ್ತಾರಂತೆ. ಹಂಗಾಯ್ತಿದ್ದು ಇಲ್ಲ ಗುರುಗಳೇ. 14 ಬೆಕ್ಕುಗಳ ಕತೆ ಹೇಳ್ತೀನಿ ಕೇಳೋ. ಹೇಳಿ ಗುರು. ಹೇಳಿದೀನಿ ಆದ್ರೂ ಹೇಳ್ತೀನಿ. ಸಮಯ ಅಂದ್ರೆ ಏನೋ, ಸಮಯದ ಮೂಲ ಯಾವುದು? ಕಡಿಮೆ ಅಂದ್ರೆ ಸಮಯ ಎಷ್ಟು ಗೊತ್ತ ನಿಂಗೆ? ಇಲ್ಲ ಗುರುಗಳೇ, ಅಷ್ಟು ಗೊತ್ತಿಲ್ಲ. ಎಷ್ಟು ಗೊತ್ತ ಹೇಳ ನಿನ್ಗೆ? ನಮ್ಮ ಮೂಲ ಎಷ್ಟು ಸಮಯ? ಜೀರೋ. ಜೀರೋ ಅಲ್ವೋ? ಗಡಿಯಾರದಲ್ಲಿ ಯಾವ ಮುಳ್ಳು? ಚಿಕ್ಕ ಮುಳ್ಳು. ಚಿಕ್ಕ ಮುಳ್ಳು ಅಲ್ವಾ? ಹೌದು. ಚಿಕ್ಕ ಮುಳ್ಳುವನ್ನ ಏನ ಏನ ಏನು ಪ್ರತಿನಿಧಿಸುತ್ತೆ ಅದು? ಸೆಕೆಂಡ್. ಅದೇನ್ ಪೆದ್ದ ಗುಂಡ ಏನೋ ಪ್ರಶ್ನೆ ಕೇಳ್ಬಿಡ್ದನ್. ಸೆಕೆಂಡ್ ಗೊತ್ತಿಲ್ಲ ನಿಂಗೆ? ಉಳ್ಳು ಸೆಕೆಂಡ್. ಸೆಕೆಂಡ್ ಸಮಯದ ಮೂಲ ಅಲ್ವಾ? ಹೌದು ಗುರು. ಆದ್ರೆ ಸಮಯದ ಸೆಕೆಂಡ್ ಗಿಂತ ಮೂಲ ಇದೆ, ನೀವ್ಯಾರು ಊಹಿಸಲ ಸಾಧ್ಯ. ಒಂದು ದಿವಸದಲ್ಲಿ 24 ಗಂಟೆ ನಿನಗೆ ಗೊತ್ತಿದ್ಯಾ? ಆದ್ರೆ ನಮ್ಮ ಪುರಾತನ ಅಧ್ಯಯನಗಳಲ್ಲಿ ಒಂದು ದಿವಸವನ್ನ 60 ಗಡಿಗಳಾಗಿ ಮಾಡ್ತಾರೆ. ಅಂದ್ರೆ 24 ಗಂಟೆ ಅಂದ್ರೆ 60 ಗಡಿ ಅಂತ ಅರ್ಥ. 2.5 ಗಡಿಗೆ 1 ಗಂಟೆ ಅಂತ ಅರ್ಥ. ಅದನ್ನ ಒಂದು ಹವರ್ನ ಹೋರೆ ಅಂತಾರೆ. ಹೋರೆ ಅನ್ನೋ ಶಬ್ದದಿಂದ ಹವರ್ ಆಯ್ತು. ಇಂಗ್ಲಿಷ್ ಅಲ್ಲಿ ಬಂದಿದ್ದು ಪದ ಇದೆಯಲ್ಲ ಹವರ್ ಅನ್ನೋದು, ಅದಕ್ಕೆ ಮೂಲ ಪದ ಸಂಸ್ಕೃತ ಹೋರೆ. ಹೋರೆ ಅನ್ನೋ ಪದ ಹೆಂಗ್ ಬಂತು ಅಂದ್ರೆ ಅಹೋರಾತ್ರ ಅಂತ ಅದ್ರ ಹೆಸರು, ದಿನ ರಾತ್ರಿ ಅಂತ. ಅಹೋರಾತ್ರದಲ್ಲಿ ಅಕಾರ ಮತ್ತೆ ತ್ರಕಾರ ತೆಗೆದ್ರೆ ಮಧ್ಯದಲ್ಲಿ ಹೋರ ಅಂತ ಸಿಗುತ್ತೆ. ಆ ಹೋರಾನೇ ಹವರ್ ಆಯ್ತು. ಆ 60 ಗಡಿಗಳಲ್ಲಿ 1 ಗಟಿ, 1 ಗಟಿ ಅಂದ್ರೆ ಅದರಲ್ಲಿ 60 ಭಾಗ ಮಾಡಿದ್ರೆ 1 ವಿಗಟಿ ಆಗತ್ತೆ. 60 ವಿಗಟಿ ಸೇರಿದ್ರೆ 1 ಗಟಿ ಆಗತ್ತೆ. ಬೋರ್ ಆಗ್ತಿದ್ಯಾ? ಇಲ್ಲ ಇಲ್ಲ ಗುರುಗಳೇ, ನೀವ್ ಹೇಳಿದ ಮಾತು ಒಂದೊಂದು ಚೆನ್ನಾಗಿರೋದು ಗುರುಗಳೇ. 1 ವಿಗಟಿಯಲ್ಲಿ 60 ಲಿಪ್ತ ಇರುತ್ತೆ. 1 ಲಿಪ್ತದಲ್ಲಿ 60 ವಿಲಿಪ್ತ ಇರುತ್ತೆ. 1 ವಿಲಿಪ್ತದಲ್ಲಿ 60 ಪರ ಇರುತ್ತೆ. 1 ಪರದಲ್ಲಿ 60 ತತ್ಪರ ಇರುತ್ತೆ. ಆ ಗಣಿತವನ್ನ ನೀನು ತಾಳೆ ಹಾಕಿ ನೋಡಿದ್ರೆ 1 ಸೆಕೆಂಡಿನಲ್ಲಿ 560,000 ಭಾಗ ಮಾಡಿದ್ದಾರೆ ನಮ್ಮ ಪುರಾತನರು. ಅದಕ್ಕೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಒಂದೇ ಸಲ ಹುಟ್ಟಿರುವಂತಹ ಅವಳಿ ಮಕ್ಕಳು ಕೂಡ ಬೇರೆ ಬೇರೆ ಭವಿಷ್ಯ ಹೊಂದಿರ್ತಾರೆ. ಅರ್ಥ ಆಯ್ತಾ? 1 ಸೆಕೆಂಡಲ್ಲಿ ಈ ಜಗತ್ತಲ್ಲಿ 560,000 ವಿವಿಧ ಜನ್ಮಗಳು ಪಡಿಬಹುದು. ಒಂದಿದ್ದಂಗೆ ಇನ್ನೊಂದಿರಲ್ಲ, ಒಂದು ಕೋತಿ ಇದ್ದಂಗೆ ಇನ್ನೊಂದಿರಲ್ಲ, ಒಂದು ಕುರಿ ಇದ್ದಂಗೆ ಇನ್ನೊಂದು ಕುರಿ ಇರಲ್ಲ. ಹೀಗೆ ಸೆಕೆಂಡ್ ತತ್ಪರದಿಂದ ಶುರುವಾದ ಈ ಕ್ಯಾಲ್ಕುಲೇಷನ್ ದಿನಮಾನದ ಅಹೋರಾತ್ರಕ್ಕೆ ಬರುತ್ತೆ. ಒಂದು ದಿವಸಕ್ಕೆ ಅಹೋರಾತ್ರ ಅಂತಾರೆ. ಈ ಒಂದು ಅಹೋರಾತ್ರಗಳು 432,000 ಹಾಕಿದ್ರೆ ಒಂದು ಕಲಿಯುಗ ಆಗತ್ತೆ. ಅಂದ್ರೆ ಈ ಅಹೋರಾತ್ರಗಳು 360 ಅಹೋರಾತ್ರಗಳು ಹಾಕಿದ್ರೆ 1 ವರ್ಷ ಆಗತ್ತೆ. ಹಾಗೆ 432,000 ವರ್ಷಗಳು ಹಾಕಿದ್ರೆ 1 ಕಲಿಯುಗ ಆಗತ್ತೆ. ಆ ಕಲಿಯುಗ ಆರಂಭವಾಗಿ ಇನ್ನು 432,000 ವರ್ಷಗಳಲ್ಲಿ 5,024 ವರ್ಷ ಆಗಿದೆ ಅಂತ ಇಟ್ಕೋ. ಆ 5,024 ವರ್ಷದ ಮುಂಚೆ ದ್ವಾಪರ ಯುಗ ನಡೆದಿದೆ. ದ್ವಾ ಅಂದ್ರೆ ಏನ್ ಹೇಳು? ಕಲಿಯುಗದ 2 ಪಟ್ಟು ಅಂತ. ದ್ವಾ ಅಂದ್ರೆ 4 ಲಕ್ಷ. ಕ್ಯಾಲ್ಕುಲೇಟರ್ ಓಪನ್ ಮಾಡು. ಹೌದು, ನೀವು ಹೇಳಿದ್ದು ನಾನು ಬರ್ಕೊಂಡಿದ್ದೀನಿ. ಮಾಡೋ ಕತ್ತೆ ಓಪನ್ ಮಾಡು. ಇಲ್ಲ, ಮೊಬೈಲ್ ಇದೆ. ಮೊಬೈಲ್ ಓಪನ್ ಮಾಡು. ಒಂದ್ ನಿಮಿಷ ಗುರು. ಹಾಕೋ ಆಯ್ತಾ? ಹೇಳಿ ಗುರುಗಳ. ಓಕೆ,
4,32,000 ವರ್ಷ ಅಂದ್ರೆ ಇಂಟು ಟು ಎಷ್ಟೋ ಇಂಟು ಟು 8,64,000 ವರ್ಷ. ಏನೋ ಓದಿದೀಯ ನೀನು ಹೇಳಿ ಗುರುಗಳೇ. 8,64,000 ವರ್ಷ ಆಗುದು. ಹ್ಮ್ ಪ್ರಶ್ನೆ ಕೇಳೋದಲ್ಲ ಇವಾಗ, ಇದೆ ನಿನ್ಗೆ ನೀರು ಇಳಿಸ್ಬಿಡ್ತೀನಿ. 8,64,000 ವರ್ಷ ಒಂದು ದ್ವಾಪರ ಯುಗ. ಓಕೆ ಓಕೆ ಓಕೆ. ಕೋಪ ಬರ್ತಾ ಇದೆಯಾ? ಇಲ್ಲ ಗುರುಗಳ, ಅಯ್ಯೋ ನೀವ್ ಹೇಳಿ ಮತ್ತೆ ನಮ್ರ. 4,32,000 ವರ್ಷ ಇಂಟು ತ್ರೀ ಎಷ್ಟೋ ಇಂಟು ತ್ರೀ 12,96,000. ಹಾ ಬುದ್ಧಿವಂತ ಆಗ್ಬಿಟ್ಟೆ ಇವಾಗ. ಅದು ತ್ರೇತಾಯುಗ. ತ್ರೀ ಅಂದ್ರೆ ತ್ರೇತಾಯುಗ. ಓಕೆ ಓಕೆ. ತ್ರೀ ಇವಾಗ 4,32,000 ವರ್ಷ ಇಂಟು ಫೋರ್ ಎಷ್ಟೋ 17,28,000. ಓಕೆ. ಇವಾಗ ಈ ಎಲ್ಲ ಯುಗಗಳು ಎಷ್ಟಾಯ್ತು ಹೇಳು? ನಾಲ್ಕು ಯುಗ ಸೇರಿ ಇಂಟು 1, 2, 3, 3, 6, 4, 10. 40, 42. 10 × 4,32,000 ವರ್ಷ ಎಷ್ಟಾಯ್ತು ಬಿಡಿ? 100,000, 10,000, 100,000, 43,20,000 ವರ್ಷ. ಹೌದು ಗುರುಗಳ. ಆಯ್ತಾ? 43,20,000 ವರ್ಷ ಹಾಕಿದ್ರೆ ನಾಲ್ಕು ಯುಗಗಳಾಗುತ್ತೆ. ನಾಲ್ಕು ಯುಗಗಳು. ಓಕೆ. ಈ ನಾಲ್ಕು ಯುಗಗಳು 72, ನಾಲ್ಕು ಯುಗಗಳು ಸೇರಿ ಒಂದು ಮಹಾಯುಗ ಅಂತಾರೆ. ಮಹಾಯುಗ. ಓಕೆ. ಈ ಮಹಾಯುಗಕ್ಕೂ ಮಹಾಯುಗಕ್ಕೂ ಮಧ್ಯೆ ಮಹಾಯುಗದಷ್ಟು ಖಾಲಿ ಜಾಗ ಇರುತ್ತೆ. ಖಾಲಿ ಜಾಗ. ಓಕೆ ಓಕೆ ಓಕೆ. ಇಂಥದ್ದು 72 ಮಹಾಯುಗಗಳು ಹಾಕಿದ್ರೆ ಓಕೆ ಒಂದು ಮನ್ವಂತರ ಆಗುತ್ತೆ. ಒಂದು ಮನ್ವಂತರ. ಓಕೆ. ಅಂತದ್ದು 14 ಮನ್ವಂತರಗಳಿದೆ. ತುಂಬಾ ದೂರ ಇದೆ ಗುರು. 14 ಮನ್ವಂತರ. ಹೀಗೆ 14 ಮನ್ವಂತರಗಳು ಸೇರಿದ್ರೆ ಬ್ರಹ್ಮನಿಗೆ ಒಂದು ದಿವಸ ಆಗುತ್ತೆ. ಬ್ರಹ್ಮ ದೇವರಿಗೆ ಒಂದು ದಿವಸ. ಹೀಗೆ 360 ಬ್ರಹ್ಮನ ದಿವಸಗಳು ಹಾಕಿದ್ರೆ ಬ್ರಹ್ಮನಿಗೆ ಒಂದು ವರ್ಷ ಆಗುತ್ತೆ. ಓಕೆ ಓಕೆ ಓಕೆ. ಹಾಗೆ ಬ್ರಹ್ಮನಿಗೆ ಇವಾಗ 51 ವರ್ಷ ನಡೀತಾ ಇದೆ. 51 ವರ್ಷ. ಓಕೆ. ಇವಾಗ ಹೇಳು, ಮನ್ವಂತರ ಅಂದ್ರೆ 14 ಅಲ್ವಾ? ಹೋಗ್ಲಿ, ಇಷ್ಟಕ್ಕೆ ನಿಲ್ಲಿಲ್ಲ. ಹೀಗೆ ಬ್ರಹ್ಮನಿಗೆ 120 ವರ್ಷ ಆಯುಷ್. 120. ಮತ್ತೆ ಬ್ರಹ್ಮ ಚೇಂಜ್ ಆಗ್ತಾನೆ. ಚೇಂಜ್ ಆಗೋದಂದ್ರೆ ಮತ್ತೆ ಇನ್ನೊಬ್ಬ ಬ್ರಹ್ಮ ಬರ್ತಾನೆ. ಇವಾಗ ನಾವು ಪ್ರತಿಯೊಂದು ಸಾಯ್ತಾ ಇರ್ತೀವಿ ಜಗತ್ತಲ್ಲಿ. ಹುಟ್ಟು ಸಾವು, ಹುಟ್ಟು ಸಾವು ಬ್ರಹ್ಮನಿಗೂ ಬಿಟ್ಟಿಲ್ಲ. ಓಕೆ ಓಕೆ. ವಿಷ್ಣು ದೇವರಿಗೆ, ವಿಷ್ಣು ದೇವರಿಗೆ. ಇದು ನಿರ್ಗುಣ ನಿರಾಕಾರ ಪರಬ್ರಹ್ಮ ಮಾತ್ರ ಶಾಶ್ವತವಾಗಿರುತ್ತೆ. ಇಷ್ಟು ಬ್ರಹ್ಮಗಳು ಚತುರ್ಮುಖ ಇದೆಯಲ್ಲ. ಈ ಬ್ರಹ್ಮನ ಲೋಕ ನಮ್ ಕಣ್ಣಿಗೆ ಆಕಾಶ ರಾತ್ರಿ ಕಾಣುತ್ತಲ್ಲ, ಇದೆಲ್ಲ ಬ್ರಹ್ಮನ ಲೋಕ. ಆದ್ರೆ ಇಂಥದ್ದು ಏಕಾಂಶೇನ ಸ್ಥಿತೋ ಜಗತ್ತು. ಇಂಥ ಬ್ರಹ್ಮ ಒಬ್ಬ ಅಷ್ಟೇ 100. ಇಂಥ ಬ್ರಹ್ಮಂದ್ರು ಈ ಬ್ರಹ್ಮಾಂಡದಲ್ಲಿ ಬೇಕಾದಷ್ಟಿದ್ದಾರೆ. ಆ ಎಲ್ಲ ಬ್ರಹ್ಮರಿಗೂ ಅಧಿಪತಿ ವಿಷ್ಣು. ವಿಷ್ಣು ಅಂದ್ರೆ ವಿಶ್ವವೆಲ್ಲ ವ್ಯಾಪಿಸಿರುವವನು ಅಂತ ಅರ್ಥ. ಇದು ನೀವು ಹೆಂಗೆ ವಿಷ್ಣು ಅಂದ್ರೆ, ನೀನು ಗವಾಕ್ಷಿಯಲ್ಲಿ ಬೆಳಕು ಬರೋದ್ ನೋಡಿದ್ಯಾ ನೀನ್ ಯಾವಾಗಾದ್ರು? ಇಲ್ಲ ಗುರುಗಳೇ. ಏ ಗತ್ತೆ, ಮನೆಯಲ್ಲಿ ಕಿಟಕಿಯಲ್ಲಿ ಬೆಳಕು ಬಂದಾಗ ಒಂದು ರೀತಿಯಲ್ಲಿ ಬೀಮ್ ಇದ್ದು ಮಧ್ಯದಲ್ಲಿ ಕಣಕಣಗಳು ಓಡಾಡ್ತಾರೆ. ಅದೇ ವಿಶ್ವವೆಲ್ಲ ವ್ಯಾಪಿಸಿರುವಂತ ವಿಷ್ಣು. ಆ ಕಣಕಣಗಳಿಂದ ಈ ಜಗತ್ತಾಗಿದೆ ಅಂತಾನೆ ಐನ್ಸ್ಟೈನ್ ಹೇಳಿದ್ದು. ಅದೇ ಕ್ವಾಂಟಮ್ಸ್. ಗೊತ್ತಾಯ್ತಾ? ಇವಾಗ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಾ? ಕೊನೆಗೊಂದಿದೆ ಗುರುಗಳೇ. ಮತ್ತೆ ನೋಡೋ? ಇಲ್ಲ ಗುರುಗಳೇ, ಇದಕ್ ನೀವು ಆನ್ಸರ್ ಮಾಡ್ಲೇಬೇಕು. ದಯವಿಟ್ ದಯವಿಟ್ ಲಾಸ್ಟ್ ಕ್ವಶನ್ ಗುರುಗಳೇ. ಇಲ್ವಾ ಗುರುಗಳೇ? ದಯವಿಟ್ ಗುರು. ಇಲ್ಲ ಅಂತ ಒಂದಾದ್ರೂ ನುಂಗೋ ನೀನು. ತುಂಬಾ ನುಗ್ಗಿದೀನಿ ಗುರುಗಳೇ, ತುಂಬಾ ನುಂಗಿದೀನಿ ಗುರುಗಳೇ. ಹೇಳು ಹೇಳು. ಇದು ಪಿತೃಪಕ್ಷ ಮಾಡ್ತಾರಲ್ಲ ಗುರುಗಳೇ, ಅಂದ್ರೆ ಆತ್ಮಗಳಿಗೆ ಅದು ಸಲ್ಲುತ್ತಾ ಅಂತ. ಅಂದ್ರೆ ಅವರು ತಿರ್ಗಾ ಹುಟ್ಟಿ ಬೇರೆ ಕಡೆ ಬಂದಿರ್ತಾರೆ, ಅದು ಹೆಂಗ್ ಸಲ್ಲುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅಂದ್ರೆ ಅವ್ ಪೂಜೆ ಮಾಡ್ತೀವಿ, ನಮ್ಮ ಅಜ್ಜಿ ಇರ್ತಾರೆ. ಅದು ಶ್ರದ್ಧೆ ಅಷ್ಟೇನು. ಜನ ಸ್ವಾರ್ಥಿಗಳು. 9 ಹೊಟ್ಟೆಲಿ ಇಟ್ಕೊಂಡು ಬೆಳೆಸಿದ ಅಮ್ಮ ಜೀವನ ದೊಡ್ಡವರಾಗೋವರೆಗೂ ತನ್ನ ಮಾಂಸಖಂಡಗಳನ್ನ ಕರಗಿಸಿ ನಮ್ಮನ್ನ ಬೆಳೆಸಿದ ಅಪ್ಪ ಇವ್ರನ್ನ ಸತ್ತ ಕ್ಷಣದಲ್ಲೇ ಮರೆತು ಬಿಡ್ತಾರೋ ಜನ? ತುಂಬಾ ಶ್ರೇಷ್ಠವಾದ ಆತ್ಮಗಳು ಮಾತ್ರ ನೆನ್ಪಿಟ್ಕೋತಾರೋ? ಆದ್ರೆ
ಇವರು ಜನಾನ ಆ ತಂದೆ ತಾಯಿಗಳನ್ನ ಸತತ ನೆನೆಸ್ಕೊಳ್ಳಿ ಅಂತ ಒಂದು ಶ್ರದ್ಧೆ ಮಾಡಿರೋದು. ಅದು ಏನು ಗೊತ್ತಾ, ಈ ಜಗತ್ತು ಅವರಿಗೆ ಇದನ್ನ ನಾನು ಇವಾಗ ನೀನು ಕಾಲ್ ಮುರಿದಾಕ್ ಕೊಡ್ತೀನಿ ನಿನಗೆ, ಯಾವ ಟೈಮಲ್ಲಿ ಏನ್ ಕೇಳ್ಬೇಕು ಗೊತ್ತಿಲ್ಲ. ಇವಾಗ ಇದು ಕೇಳ್ಬಿಟ್ಟು ಇಷ್ಟು ಸಾಕು ನಿನಗೆ, ಸಾಕು ಹೋಗು. ಇಲ್ಲ ಗುರುಗಳೇ, ದಯವಿಟ್ಟು ಇಲ್ಲಿ ಗಂಡ ಬಂದ್ಬಿಡ್ತೇವೆ. ಪ್ಲೀಸ್ ಗುರುಗಳೇ, ಪ್ಲೀಸ್ ಪ್ಲೀಸ್ ಗುರು. ನೋಡು, ಪಿತೃಪಕ್ಷ ಮಾಡಿರೋದು ಮನುಷ್ಯ ಕಣ, ಓಕೆ ಓಕೆ, ಅದು ದೇವರು ಮಾಡಿರೋದಲ್ಲ. ಇದು ಏನಂದ್ರೆ ಇರುವವರು ಇಲ್ಲದವರು ಜಾಸ್ತಿ ಆಗೋಗಿ, ಇರುವವರೆಲ್ಲ ಮನುಷ್ಯ ಸತ್ತ ದಿವಸವನ್ನ ನೆನಪಿಟ್ಕೊಳ್ಳೋರು ಆ ದಿವಸಾನೇ ಶ್ರಾದ್ದ ಮಾಡ್ತಾರೆ. ಇಲ್ಲದವರು ಪಾಪ ಅವ್ರ ಜೀವನ ನಡೆಸೋದೆ ಕಷ್ಟ, ಇನ್ನೊಬ್ಬರ ಹಂಗಲ್ಲಿರೋರು, ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಮಾಡ್ಕೊಳ್ಳೋರು, ಅಂತ ಅವ್ರಿಗೋಸ್ಕರ ನಾವು ಶ್ರಾದ್ದ ಮಾಡ್ಬೇಕಲ್ಲ. ನಾವು ಮನುಷ್ಯರಲ್ಲ ಅಂದಾಗ ಅವ್ರಿಗೋಸ್ಕರ ಪಿತೃಪಕ್ಷ ಅಂತ ಶುರು ಮಾಡಿದ್ರು. ಏನಂದ್ರೆ ಅವ್ರಿಗೆ ಯಾವಾಗ ಅವ್ರ ಹಿರಿಯರು ಮರಣ ಆಗಿದಾರೋ ಅವ್ರಿಗೆ ಗೊತ್ತಿಲ್ಲ, ಯಾವ ತಿಥಿ ಗೊತ್ತಿಲ್ಲ, ವಾರ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನೆಲ್ಲ ಸೇರಿಸಿ ಈ 15 ದಿವಸದಲ್ಲ ಹಾಕ್ಬಿಟ್ರು. ನಿನಗೆಲ್ಲ ಅರ್ಥವಾಗದ ವಿಚಾರಗಳು ಪಾಪ. ಇದೆಲ್ಲ ನಮ್ಮ ದೇಶದ ಎಷ್ಟು ಕ್ಯಾಲ್ಕುಲೇಟಿವ್ ಆಗಿ ಮಾಡಿದ್ದಾರೆ ಅಂದ್ರೆ, ನೋಡ, ಉತ್ತರಾಯಣ ದಕ್ಷಿಣಾಯಣ ಅಂತಿದೆ. ಉತ್ತರಾಯಣ ದೇವಲೋಕ ಆದ್ರೆ ದೇವರ ಸಮಯ, ಆದ್ರೆ ದಕ್ಷಿಣಾಯಣ ಪಿತೃಗಳ ಸಮಯ. ಈ ದಕ್ಷಿಣಾಯಣದಲ್ಲಿ ಜೂನ್ ಇಂದ ಡಿಸೆಂಬರ್ January 14th ವರೆಗೂ ಬರುತ್ತಲ್ಲ, ದಕ್ಷಿಣಾಯಣದಲ್ಲಿ ಕರೆಕ್ಟ್ ಆಗಿ ಎರಡನೇ ಭಾಗ 3 ತಿಂಗಳು ಕಳೆದ ತಕ್ಷಣ ಮಳೆ ಕಳೆದ ತಕ್ಷಣ ಈ ಬರೋ ತಿಂಗಳ ಈ ಕೃಷ್ಣ ಪಕ್ಷವನ್ನ ಮಹಾಲಯ ಅಮಾವಾಸ್ಯ ಅಂತ ಮಾಡಿದ್ರು. ಮಹಾಲಯ ಅಂದ್ರೆ ಅನೇಕ ಅರ್ಥಗಳು ಬರುತ್ತೆ ಅದಕ್ಕೆ. ಅವನ ಆಲಯ ಲಯ ಅಂದ್ರೆ ಎಲ್ಲವೂ ಲೀನವಾಗುವುದು ಅಂತ, ಲಯ ಅಂದ್ರೆ ನಾಶವಾಗುವುದು ಅಂತ. ಹೌದು, ಹಂಗೆ ಎಲ್ಲ ಆ ಸಮಯ 15 ದಿವಸದಲ್ಲಿ ಬೇರೆ ಯಾವ ಮದುವೆ ಮುಹೂರ್ತಗಳು ಇರೋದಿಲ್ಲ. ಆ ಟೈಮಲ್ಲಿ ಪುರೋಹಿತರು ಅವರು ಇವರು ಶ್ರದ್ಧೆಯಿಂದ ಇವ್ರ ಮನೆಯಲ್ಲೂ ಪಿತೃಗಳಿಗೆ ಶಾಂತಿ ಮಾಡೋದು ಅನ್ನೋದು, ಜ್ಞಾಪಿಸೋದು, ಅವ್ರವ್ರ ಪಿತೃಗಳನ್ನ ಅವ್ರಿಗೆ ಜ್ಞಾಪಿಸೋದಕ್ಕೆ ಮಾಡಿದಂತ ಒಂದು ಶ್ರಾದ್ದೀಯ ವಿಧಿ ಅದು. ಅದು ಆಟೋಮೆಟಿಕ್ ಆಗಿ ಅದು ಹಾಗೆ ಆಗುತ್ತೆ. ಇವಾಗ ನೀನು ಯಾರ್ದೋ ಹೆಸರಲ್ಲಿ ಒಳ್ಳೇದ್ ಮಾಡಿದ್ರೆ ಅವ್ರಿಗಲ್ಲಿ ಒಳ್ಳೇದಾಗಿರುತ್ತೆ. ನೀನ್ ಫಾರ್ ಎಕ್ಸಾಂಪಲ್, ನೀನು ಎಲ್ಲೋ ನಿನ್ ಫ್ರೆಂಡ್ ಇರ್ತಾನೆ, ಎಕ್ಸಾಂಪಲ್, ಎಲ್ಲೋ ಜೀವಂತ ಇದ್ದಾನೆ, ಅವನು ಅಮೆರಿಕಾದಲ್ಲಿದಾನೋ ಅಥವಾ ಲಂಡನ್ ಅಲ್ಲಿದಾನೋ ಆಫ್ರಿಕಾದಲ್ಲಿದ್ದಾನೆ ಅಂತ ಇಟ್ಕೋ. ನೀನು ಅವನ ಹೆಸರಲ್ಲಿ ಇಲ್ಲೊಂದು 5 ರೂಪಾಯಿ ದಾನ ಮಾಡಿ ಯಾರಿಗಾದ್ರೂ, ಅಲ್ಲಿ ಅವನಿಗೆ ಟಕ್ ಅಂತ 5 ರೂಪಾಯಿ ಬಂದಿರುತ್ತೆ. ಇದು ಪ್ರಕೃತಿಯ ಪೋಸ್ಟ್ ಆಫೀಸ್. ನೀನು ಆ ಕಾಲದಲ್ಲಿ ಪೋಸ್ಟಲ್ ಫೆಸಿಲಿಟಿ ಇರ್ಲಿಲ್ಲ, ಟ್ರಾನ್ಸ್ಪೋರ್ಟೇಶನ್ ಇರ್ಲಿಲ್ಲ, ಇನ್ಫಾರ್ಮೇಶನ್ ಇರ್ಲಿಲ್ಲ, ಕಮ್ಯುನಿಕೇಶನ್ ಇರ್ಲಿಲ್ಲ. ಒಂದ್ಸಲ ನಮ್ಮ ಹಳ್ಳಿಲಿ ಪಕ್ಕದ ಮನೇಲಿ ರಾತ್ರೋ ರಾತ್ರಿ 3 ಗಂಟೆಗೆ ಕಿರ್ಚಾಡ್ಬಿಟ್ಲು. ಯಾಕೆ ಅಂತ ನೋಡಿದ್ರೆ ಮತ್ತೆ ಗೊತ್ತಾಯ್ತು, 2 ದಿವಸ ಆದ್ಮೇಲೆ ಅವ್ರ ಮಗಳಿಗೆ ಅತ್ತೆ ಮನೇಲಿ ತುಂಬಾ ದೊಡ್ಡ ಪ್ರಾಣಾಘಾತ ಆಗೋಗಿದೆ. ಅದು ಸೆನ್ಸೇಷನ್ ನೋಡ. ಐಮನ್ ತಾಯಿ ಕರುಳಿಗೆ ಹೆಂಗ್ ಗೊತ್ತಾಯ್ತು? ಯಾವ ಟೆಲಿಗ್ರಾಮು ಇಲ್ಲ ಅವ್ರಿಗೆ, ಟೆಲಿಗ್ರಾಮ್ ಕೂಡ ಬಡವರಿಗೆ ಪಾಲಾಗಿರ್ಲಿಲ್ಲ. ಆವಾಗ ಟೆಲಿಪತಿಕ್ ಸೆನ್ಸೇಷನ್ಸ್. ಹಂಗೆ ನೀವು ಮರಣಿಸಿದವರಿಗೆ ಪಿತೃಪಕ್ಷಾನೆ ಅಂತಲ್ಲ, ಯಾವ ಪಕ್ಷ ಆದ್ರೂ ತಗೊಳ್ಳಿ, ಯಾವುದೇ ಸಮಯ, ರಾತ್ರಿ ಹಗಲು ದಿನ ಯಾವುದೇ ದಿನ ಅವ್ರನ್ನ ನೆನ್ಸ್ಕೊಂಡು ಅವ್ರ ಹೆಸರಲ್ಲಿ ನೀನ್ ಏನಾದ್ರೂ ದಾನ ಮಾಡಿದ್ಯಾ ಅಂದ್ರೆ ಅವ್ರಿಗೆ ಹೋಗತ್ತೆ. ಆದ್ರೆ ಎಂತ ದಾನ, ನೀನು ಸಾಲವಿಲ್ಲದವನಾಗಿರ್ಬೇಕು. ಯಾಕಂದ್ರೆ ನಿಮ್ ತಾಯಿಗೆ ನೀನು 2 ಮಕ್ಕಳಿರ್ತಾರೆ ಅಂತ ಇಟ್ಕೋ. ಹೌದು, ನೀನು ಸಾಲ ಇರುತ್ತೆ, ನಿನ್ ಅಣ್ಣನಿಗೆ ಸಾಲ ಇರಲ್ಲ ಅಂತ ಇಟ್ಕೋ. ಮೆಡಿಸಿನ್ ಬೇಕು ನಿಮ್ ಅಮ್ಮನಿಗೆ ಅಂದ್ರೆ ನೀನ್ ಕೊಟ್ರೆ ಅಮ್ಮ ಬೇಡ ಕಣ ನಿನ್ ಹತ್ರ ಅಂತ ಹೇಳಿ ಬೇಕು ಅಂತಾನೆ ಅಮ್ಮ ಯಾರ ಹತ್ರ ಸಾಲ ಇರಲೋ ಆ ಮಗನಿಗೆ ಹೇಳ್ತಾರೆ. ಕಷ್ಟದಲ್ಲಿದ್ದಾನೆ ಅವನಿಗೆ ಬೇಡ ನೀನ್ ಕೊಡು ಅಂತ ಹೇಳ್ತಾರೆ. ಹಂಗೆ ಅದು ಪಿತೃಗಳಿಗೆ ನೀನ್ ತರ್ಪಣ ಕೊಡಕ್ಕೆ ಅರ್ಹತೆ ಬೇಕು ಅಂದ್ರೆ ನೀನ್ ಸಾಲ ಮಾಡಬಾರ್ದು, ನೀನ್ ಯಾರ ಹಂಗಲ್ಲೂ ಬದುಕಿರ್ಬಾರ್ದು. ಅವಾಗ ಅವ್ರಿಗೆ ಪಿತೃಗಳಿಗೆ ಸೇರುತ್ತದು ಅಷ್ಟೇ. ಇನ್ನೊಂದೇನ್ ಗೊತ್ತಾ, ಪಿತೃಪಕ್ಷ ಇರ್ಲಿ ಇಲ್ದೆ ಇರ್ಲಿ ನೀನ್ ಮಾಡಿದ್ದು ಮಾತ್ರ ನಿನ್ಗೆ. ಇವಾಗ 1 ಕೋಟಿ 10 ಕೋಟಿ ಸಂಪಾದನೆ ಮಾಡಿ ಮನುಷ್ಯ ಸತ್ತೋಗ್ಬಿಡ್ತಾನೆ ಅಂತ ಇಟ್ಕೋ. ಅವನ್ ಮುಂದಿನ ಜನ್ಮದಲ್ಲಿ ಒಬ್ರು ಬಡವ್ರ ಮನೇಲಿ ಹುಟ್ಟಿರ್ತಾನೆ ಅಂತ ಇಟ್ಕೋ. ಅವನ್ಗೆ ಈ ಮನೇಲಿ ಕರ್ಗೋಗ್ಬಿಡುತ್ತೆ ಅಮೌಂಟ್, ಇವನ್ ಸತ್ತ ಮನೇಲಿ ಕರ್ಗೋಗ್ಬಿಡುತ್ತೆ ಅಮೌಂಟ್. ಅವನ್ ಹುಟ್ಟಿರೋ ಮನೇಲಿ ಐಶ್ವರ್ಯ ಬೆಳೆಯುತ್ತೆ. ಅದು ಇಂಟರ್ನಲ್ ಟ್ರಾನ್ಸ್ಫರ್, ಅದನ್ನ ರುದ್ರ ದೇವತೆಗಳು ಅಂತ ಕರೆದ್ರು. ಅಲ್ಲಿ ಹುಟ್ಟಿರೋ ಮಗುನ್ ಕಾಪಾಡೋದಕ್ಕೆ ಕೃತಿಕೆ ಇರು ಅಂತ ಕರೆದ್ರು. ಇಲ್ಲಿ ಮರಣದ ವ್ಯಕ್ತಿಯ ಎಲ್ಲ ಐಶ್ವರ್ಯವನ್ನ ತೆಗೆದುಕೊಂಡು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ.
ಅದನ್ನ ರುದ್ರ ದೇವತೆಗಳು ಅಂತ ಕರೆದ್ರು. ಈ ಪಿತೃಪಕ್ಷದ ಈ ಶ್ರಾದ್ದ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಪ್ಪನ ರಿಕ್ವೆಸ್ಟ್ ಅಂದ್ರೆ ನಿಮಗೆ ನಾನು ಟ್ಯಾಕ್ಸ್ ತರ ಬಾಡಿಗೆ ತರ ಕಟ್ತೀವಿ, ನೀನ್ ಸಂಪಾದನೆ ಮಾಡಿದೀಯ, ಅದಕ್ಕೆ ಪಿತ್ರಾರ್ಜಿತ ಗೌರ್ಮೆಂಟ್ ಕೂಡ ನೋಡು, ಪಿತ್ರಾರ್ಜಿತ ತಾತನಿಂದ ಬಂದಿರೋರ ಆಸ್ತಿ ಎಲ್ಲರಿಗೂ ಸಿಗುತ್ತೆ, ತಂದೆ ಸಂಪಾದನೆ ಮಾಡಿರೋದು ಅವ್ರ ಇಷ್ಟ ಬಂದವ್ರು ಕೊಡ್ಬೋದು. ಪ್ರಶ್ನೆ ಕೇಳ್ತಿ ಅರ್ಥ ಮಾಡ್ಕೊಳ್ಳ ಅರ್ಹತೆ ಬೇಕೋ ನಿನ್ಗೆ ಕತ್ತೆ ಅಂತ ಇದೀಯ, ಏನ್ ಅರ್ಥ ಆಯ್ತು ನಿನ್ಗೆ? ಗುರುಗಳ ಇನ್ನು ಪ್ರಶ್ನೆ ಇದೆ, ಸಾಕಪ್ಪ ಕುಂದು ಬಿಡ್ತೀನಿ ಪ್ಲೀಸ್ ಗುರುಗಳ ಸಾಕು. ಏನಕ್ಕ ಪ್ರಾಣ ತಿಂತೀರಿ ನೀವು? ನೀನು ಮುಖ ಮೂತಿ ನೋಡಿಲ್ಲಲ್ಲೋ ನೀನು. ಮಾಡಿದ್ದೆ ಭಗವದ್ಗೀತೆ ಬಗ್ಗೆ, ಅದು ತಪ್ಪು ಅಂತ ನೀವ್ ಹೇಳಿದ್ರಿ, ನಾನು ಅದನ್ನೇ ಅದು ತಪ್ಪು ಅಂತ ಹೇಳಿದ್ರು ಕರೆಕ್ಟ್. ಅದು ಯಾವ್ದು ವಾಟ್ಸಪ್ ಅಲ್ಲಿ ಅದು ಕೊಂದು ತಿನ್ನೋದು ಅದೆಲ್ಲ ಒಂದು ಇಮೇಜ್ ಹಾಕಿದೆ, ನೀವ್ ಬೈದ್ರಿ ಅವತ್ ನೀವ್ ನಮ್ಗೆ ಯಾರಿಗೆ ನನ್ಗೆ ಬೈದ್ರಿ ಇದೆಲ್ಲ ತಪ್ಪು ಕಣೋ, ಯಾರು ನಿಮ್ಗೆ ರಾಂಗ್ ಇದ್ ಮೆಸೇಜ್ ಕಳ್ಸಿದಾರೆ ಅಂತ ಹೇಳಿ. ನೀನ್ ಮೊದ್ಲೇ ಮಾತಾಡಿದ್ಯಾ ನನ್ನ? ಹೌದು ವಾಟ್ಸಪ್ ಅಲ್ಲಿ ಮಾತಾಡಿದೀನಿ, ವಾಟ್ಸಪ್ ಕಾಲ್ ಮಾಡಿದ್ದೆ. ಏನಂತ ಕೇಳಿದ್ದೆ ನೀನು? ಆ ಭಗವದ್ಗೀತೆ ಬಗ್ಗೆ ಕೇಳಿದ್ದೆ, ನಾನು ಕ್ರಿಶ್ಚಿಯನ್ ಭಕ್ತ ಇವಾಗಿಂದ ನಾನು ಓದ್ಬೇಕು ಭಗವದ್ಗೀತೆ ಅಂತ. ನೀವ್ ಹೇಳಿದ್ರಿ ಅದು ತುಂಬಾ ಹಳೆ, 1 ವರ್ಷ ಮೇಲೆ ಆಯ್ತು. ಅದಕ್ಕೆ ನಾನೇ ಹೇಳಿದೆ, ನೀವ್ ಹೇಳಿದ್ರಿ ಈ ತರ ಮೆಸೇಜ್ ಎಲ್ಲ ರಾಂಗ್ ಕಾಣೋ, ಅದು ಯೂನಿವರ್ಸಲ್ ತಗೊಂಡಿರೋದು ಭಗವದ್ಗೀತೆ. ಏನೋ ನೀನ್ ರಾಂಗ್ ಇನ್ಫಾರ್ಮೇಶನ್ ಆಗಿರ್ತೀಯ, ಈಗ ಭಗವದ್ಗೀತೆಲಿ ಇಲ್ದೇ ಇರೋದೆಲ್ಲ ಆಗಿಲ್ಲ, ಅದು ಅದ್ ನಿಮ್ ಕಳ್ಸಿ ನಾನು, ನೀವ್ ಬೈದ್ರಿ ನಮ್ಗೆ. ಹೌದು ಬೈಯೋದಂದ್ರೆ ಪ್ರೀತಿಯಿಂದ ಬೈತೀನ, ಏನೋ ಪ್ರಾಣ ತಿಂತಿರಲ್ಲ ನೀವು. ನೀವು ರಾಮಾಯಣ ವಿಡಿಯೋ ಹಾಕಿದ್ರಿ, ರಾಮಾಯಣ ವಿಡಿಯೋ ಅದು ಲೇಪಾಕ್ಷಿದು, ಅದಕ್ಕಿಂತ ಮುಂಚೆ ನಾನು ಫಾಲೋವರ್ ನಿಮ್ ಫಾಲೋವರ್. ಈ ವಿಡಿಯೋನ ಹಾಕ್ತೀನಿ ನಾನು ಫೇಸ್ಬುಕ್ ಗೆ, ಒಳ್ಳೆ ಇನ್ಫಾರ್ಮೇಶನ್ ಎಳೆದಿದ್ಯಾ, ಅಟ್ಲೀಸ್ಟ್ 10 ಜನ ಫೋನ್ ಕಡಿಮೆ ಆಗತ್ತೆ ನಿಮ್ಗೆ ಇದನ್ನ ಹಾಕಿದ್ರೆ. ಗುರುಗಳ ಇನ್ನೂ ಇದೆ ಅಂತ ಪ್ರಶ್ನೆ? ನಿನ್ ಫೋನ್ ಎತ್ತಲ್ಲ, ಬ್ಲಾಕ್ ಮಾಡ್ತಾ ಇದೀನಿ. ದಯವಿಟ್ಟು ಗುರುಗಳ, ನಾನ್ ಕೆಲಸ ಮಾಡೋದೆಲ್ಲ ಗೊತ್ತಾ ಗುರುಗಳ, ವಯಲ್ ಕಾಲ್ ಸದಾಶಿವನಗರ ನಂದಿ ನಂದಿ ಇದೆಯಲ್ಲ ಕಿಡ್ತ. ಎಲ್ಲಿ ಕೆಲಸ ಮಾಡಿದ್ರೆ ಏನು? ಅದ ನೀವ್ ಹೇಳಿದ್ರು ಒಂದ್ ವಿಡಿಯೋ, ಅಲ್ಲಿಂದ ನೀರ್ ಬರುತ್ತೆ ನಂದಿಯಿಂದ ಅಂತ, ನಂದಿದ್ದಿರ್ತಾವ ಹೌದಲ್ಲ ನೆನ್ಸ್ಕೊಂತೀನಿ. ಹೌದಲ್ಲ ಅಲ್ವೋ, ಸಾಕು ಇಡ್ಲ ಗುರುಗಳ. ಲಾಸ್ಟ್ ಗರುಡ ಪುರಾಣ ಬಗ್ಗೆ ಒಂದು ನಿಮ್ಮಿಂದ ಹೇಳೋದು ತುಂಬಾ ಗುರುಗಳೇ ಗುರುಗಳೇ ಅಂತ ಯಾವ ಅಹೋರಾತ್ರ ಅವರೇ ಅವರೇಕಾಯಿ ಎಲ್ಲ ಇಲ್ಲಿ ಉಳ್ಳ ಬೀಳುತ್ತ ಅವರೇಕಾಯಿಗೆ, ಅವರೇ ಗುರು ಎಲ್ಲ ಬರೀ ಅಹೋರಾತ್ರ ಅಂತ ಹೇಳ ಸಾಕು. ಅಹೋರಾತ್ರ ಅವರತ್ರ ಅಂತ ಹೇಳಿ ತಲೆ ಮೇಲೆ ಹತ್ತಿಸ್ಕೊಳ್ಳೋದು ಸಾಕು, ಅಲ್ಲಿಂದ ಬೀಳ್ಸೋದು ಸಾಕು. ನಾವು ಮರ ಕುಸಿಯನ್ನೆಲ್ಲ ಮಾಡೋದು ಹೇಳಿದರೆ, ಮರ ಕುಸಿಯನ್ನೆಲ್ಲ ವಿಹುದು ಮಂಕುತಿಮ್ಮ, ನಾವು ನೆಲದ ಮೇಲೆ ಇರ್ತೀವಿ, ನಮ್ಮನ್ ಮೇಲೆ ಕತ್ಸಿದ್ಯಾ ಏನೋ ಇದೆ ನೋಡ ನಿಂಗೆ ಬೀಳ್ಸ. ನಾವೆಲ್ಲ ಗುರುಗಳನ್ನ ಆಗುತ್ತೆ ಗುರುಗಳೇ. ತುಂಬಾ ಒಳ್ಳೇದ್ ಮಾಡಿದ್ಯಾ ನೀನು, 10 ಜನಕ್ಕೆ ಆನ್ಸರ್ ಸಿಗತ್ತೆ. ಪಾಪ ಅವರೆಲ್ಲ ನುಂಗಿರ್ತಾರೆ ಕ್ವಶನ್, ಅವ್ರಿಗೆ ಉತ್ತರ ಸಿಕ್ಕತ್ತೆ. ಇವಾಗ ಗರುಡ ಪುರಾಣ ನಿಜಿಯೋ ಇಲ್ಲ ನಿಜಾನ ಅದು ಸತ್ಯ ಅದೊಂದು ಹೇಳ್ಬಿಡ್ ಸಾಕು ನಂಗೆ. ಇವಾಗ ಇಲ್ಲೇ ಇಡ್ತೀನಿ ಫೋನು. ಇಲ್ಲ ಗುರುಗಳ ಅಟ್ ಲೀಸ್ಟ್ ಎಲ್ಲ ಹೇಳ್ಕೊಟ್ರೆ ಹೊಡಿತಾರೆ ದೇವ್ರು ನನಗೆ. ಅದು ಅಧ್ಯಯನ ಮಾಡ್ಬೇಕು, ಅಧ್ಯಯನ ಮಾಡು, ಚೆನ್ನಾಗಿದೆ. ಯಾವ್ದು ದೇವ್ರು ಹೇಳಿದ್ರೆ ನಿಮ್ ಹತ್ರ ಕೇಳಿ ಅಂತ. ಏ ನೀನ್ ನೋಡೋ, ನೀನ್ ಎದುರುಗಡೆ ಬಂದ್ರೆ ನೋಡು ಚೆನ್ನಾಗಿ. ಗರುಡ ಪುರಾಣ ಒಂದೇ ಒಂದು ಸ್ವಲ್ಪ ಸಾಕು. ಏನು ಎಷ್ಟುದ್ದ ಮಾತಾಡಿದ್ಯಾ ನೀನ್ ಈಗ್ಲೇ? ಇಲ್ಲ ಗುರುಗಳೇ ದಯವಿಟ್ಟು ಪ್ಲೀಸ್ ನಿಮಿಷ ಇಡ್ತೀನಿ ಫೋನ್. ಇಡು ಇನ್ನು 2 ನಿಮಿಷ ಗರುಡ ಪುರಾಣ ಬಗ್ಗೆ. ಏಯ್ ಯಾವ ಇಲ್ಲ ಇಡು ಫೋನ್ ಗುರುಗಳೇ. ಉತ್ತರನೇ ಕೊಡಲ್ಲ, ಬೇರೆಯವ್ರು ಇಟ್ಕೋತಾರ ನನ್ನ ಹೇಳಲ್ಲ ಅಂತ ಹೇಳಿ. ಅವ್ನ್ ಯಾಕೆ ಹೇಳಿದ್ದ, ಅವ್ನ್ ಯಾರು, ಅವನು ಅವ್ನ್ ಏನ್ ನಿಮ್ಗೆ ಹಂಗೆಲ್ಲ ಮಾತಾಡ್ತಾರೆ, ಅವಾಗ ಏನ್ ಮಾಡ್ಲಿ? ಇಲ್ಲ ಗುರುಗಳು ಆತರ ಏನಿಲ್ಲ, ನಮ್ ಜನಗಳು ದಯವಿಟ್ಟು ಗುರುಗಳು ಇಡ್ತೀನಿ.